ಇದೋಗಿ ರೆಡಿ ಮಾಡಿಸ್ಬೇಕಾಗುತ್ತೆ, ಮೆಕ್ಯಾನಿಕ್ ಹತ್ರ ತಗೊಂಡೋಗಿ, ಇಲ್ಲ ಅಂತಂದ್ರೆ ಯಾವಾಗ ಕಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಏ ಕಸ್ಟಮರ್ ನೋಡಿ ಬೇರೆ ಗಾಡಿ ಹತ್ಕೊಂಡು ಹೋಗ್ತವನೆ ನೋಡಿ, ಕ್ಯಾನ್ಸಲ್ ಮಾಡ್ದ ಈಗ. ಆದ್ರೆ ಇಂಥ ಥರ್ಡ್ ಕ್ಲಾಸ್ಗಳು ಇರ್ತಾರೆ, 1.5 ಕಿಲೋಮೀಟರ್ ಬಂದ್ಮೇಲೆ ಕ್ಯಾನ್ಸಲ್ ಮಾಡವನೆ. ಈಗ ಎಲ್ಲಿದ್ದೀನಿ ಅಂತಂದ್ರೆ ಫೇಮ್ ಸಿಟಿ ದೊಡ್ಡನಕುಂದಿ ಹತ್ರ ಇದ್ದೀನಿ. ನೋಡ್ಬೋದು ಫುಲ್ ರೋಡ್ ಜಾಮ್ ಆಗ್ಬೋತದೆ. ಕೆಳಗಡೆ ಬ್ರಿಡ್ಜ್ ಕೆಳಗೇನು ಇದೇ ಕತೆ, ಹಿಂಗೆ ಜಾಮ್ ಆದ್ರೆ ಎಲ್ಲಪ್ಪ ದುಡಿಮೆ ಆಗುತ್ತೆ. ಕುಂಬ್ಳೂರ್ ಹತ್ರ ಇದ್ದೀನಿ, ಇನ್ನ ರಿಂಗ್ ರೋಡು. ಯಾವುದೇ ತರ ಡ್ಯೂಟಿಗಳು ಬರ್ತಾ ಇಲ್ಲ, ಒಂದು 3 ಡ್ಯೂಟಿ ಮಾಡಿದ್ದೀನಿ. ಸೊ ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತ ಅಂದ್ರೆ 11:50. ಊಬರಲ್ಲಿ 105 ರೂಪಾಯಿ, ನಮ್ಮ ಯಾತ್ರೆಯಲ್ಲಿ 164 ರೂಪಾಯಿ, ಮತ್ತು ಓಲಾದಲ್ಲಿ ಒಂದು ಡ್ಯೂಟಿ ಮಾಡಿದೆ. ಓಲಾದಲ್ಲಿ 1 ಟ್ರಿಪ್ ಮಾಡಿರೋದು 268 ರೂಪಾಯಿ, ಅದು ಬಿಟ್ಟರೆ ಅಷ್ಟೇ, ಇನ್ನು ಯಾವುದೇ ಥರ ಡ್ಯೂಟಿ ಮಾಡಿಲ್ಲ. ನಾನ್ ಪೀಕ್ ಅವರಲ್ಲಿ ಇದೊಂದು ಗೋಳು, ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ, ಯಾವುದಾದ್ರೂ ಡ್ಯೂಟಿ ಬಂದರೆ ಹೋಗೋದು. ಸೊ ನೋಡ್ಬೋದಿಲ್ಲಿ ಇವರೆಲ್ಲ ಆರಾಮಾಗಿ ಡ್ಯೂಟಿ ಮಾಡ್ತಿದ್ದಾರೆ, ನಮಗೆ ಮಾತ್ರ ಯಾವುದೇ ಥರ ಬಾಡಿಗೆ ಇಲ್ಲ. ಒಂದು ಲೆಕ್ಕದಲ್ಲಿ ನಾನು ಕೂಡ ಯಾಕೆ ಬೈಕ್ ಟ್ಯಾಕ್ಸಿ ಟ್ರೈ ಮಾಡಬಾರ್ದು, ಒಂದು ದಿನ ಡ್ಯೂಟಿ ಮಾಡಿ ಅಲ್ವಾ. ನೀನು ಆಲ್ರೆಡಿ ಅವಾಗಿಂದ ನೋಡ್ತಾ ಇದ್ದೀನಿ, ಇದು 5ನೇದೋ 6ನೇದೋ ಗಾಡಿ ಏನೋ ಇದು ಬಂದು ಇಲ್ಲಿ ಡ್ರಾಪ್ ಆಗ್ತಿರೋದು. ನಾನು ಆಲ್ರೆಡಿ ಇಲ್ಲಿ ಡ್ರಾಪ್ ಆಗಿ ಒಂದು 1/2 ಗಂಟೆ ಆಯಿತು, ಯಾವುದೋ ಡ್ಯೂಟಿ ಬೀಳ್ತಾ ಇಲ್ಲ. ಮಳೆ ಕೂಡ ಸ್ಟಾರ್ಟ್ ಆಗೋಯ್ತು, ಆದರೆ ಯಾವುದೇ ಥರ ಡ್ಯೂಟಿ ಅಂತೂ ನನಗಂತೂ ಸಿಕ್ಕಿಲ್ಲ. ನಾನು ಇಲ್ಲೇ ವೆಯ್ಟ್ ಮಾಡ್ತಾನೆ ಇದ್ದೀನಿ. ಎಲ್ಲಪ್ಪ ಅಂತಂದರೆ ಇನ್ನರ್ ರಿಂಗ್ ರೋಡು, ಟೈಮ್ ನೋಡ್ಬೋದು 12:49. ಆಲ್ಮೋಸ್ಟು ಇಲ್ಲೇ ಒಂದು 1.5 ಅವರ್ ಆಗೋಯ್ತು, ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡೋಣ, ಯಾಕಂದರೆ ನಾನ್ ಪೀಕ್ ಅವರ್ ಅಲ್ವಾ, ಇಲ್ಲಿ ಸ್ವಲ್ಪ ಲೇಟಾಗೆ ಡ್ಯೂಟಿ ಬರೋದು. ಇಲ್ಲಿ ಲೆಫ್ಟಲ್ಲೆಲ್ಲ ನೋಡ್ಬೋದು ಎಲ್ಲ ITBT ಕಂಪ್ನಿಗಳೇ ಇದೆ, ಬಟ್ ಏನಂತಂದರೆ 1-2 ಗಂಟೆ ಮೇಲೆ ಡ್ಯೂಟಿ ಸ್ಟಾರ್ಟ್ ಆಗೋದಿಲ್ಲಿ, ಅಲ್ಲಿ ಗಂಟ ವೆಯ್ಟ್ ಮಾಡಬೇಕು. ಮಳೆ ಕೂಡ ಸ್ಟಾರ್ಟ್ ಆಯಿತು, ನನಗೆ ಡ್ಯೂಟಿ ಬೇಕು ಅಂತ ಅಂದರೆ ಇಲ್ಲ ಕೋರಮಂಗ್ಲಾಗೆ ಹೊಡಿಬೇಕು. ಆಲ್ಮೋಸ್ಟು ಇಲ್ಲಿಂದ ಕೋರಮಂಗ್ಲ ಅರೌಂಡು 2.5 ಕಿಲೋಮೀಟರ್ ಇರುತ್ತೆ, ಇಲ್ಲಾಂದರೆ ಯೂಟರ್ನ್ ಮಾಡಿಕೊಂಡು ಇಂದಿರಾನಗರಿಗೆ ಹೋಗಬೇಕು, ಅದು ಕೂಡ 2.5 ಕಿಲೋಮೀಟರ್ ಇದೆ. ಸೊ ಎತ್ತಾಗ ಹೋಗಲಿ ಅಂತ ಅರ್ಥ ಆಯ್ತಿಲ್ಲ, ಯಾಕಂತಂದರೆ ವೆಯ್ಟ್ ಮಾಡ್ತೀನಿ ಸ್ವಲ್ಪ ಹೊತ್ತು ಇಲ್ಲೇ, ನೋಡೋಣ ಬೇರೆ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ನಾವು ಅಲ್ಲಿ ಗಂಟ ಹೋಗಿ ಮತ್ತೆ ಏನಾದರೂ ಡ್ಯೂಟಿ ಈ ಕಡೆಗೇ ಬಂತು ಅಂದರೂ ಕೂಡ ಕಷ್ಟ ಆಗುತ್ತೆ. ಕಷ್ಟ ಆಗುತ್ತೆ ಅನ್ನೋದಕ್ಕಿಂತ ಏನು ಮಾಡಲಿ ಅಂತ ಅರ್ಥ ಆಗ್ತಿಲ್ಲ ಗುರು, ಅದಕ್ಕೆ ಇಲ್ಲೇ ಹೆಚ್ಚಿಗೆ ಸಿಕ್ಕಾಬಟ್ಟೆ ಡ್ಯೂಟಿಗಳು ಕಡಿಮೆ. ಮತ್ತು ಹೇಳಬೇಕು ಅಂದರೆ ನನ್ನ ಆರೋಗ್ಯ ಏರುಪೇರು ಇರೋದ್ರಿಂದಾಗಿ ಸ್ವಲ್ಪ ನಾನು ಕೂಡ ಡ್ಯೂಟಿನ ಡ್ಯೂಟಿ ಮಾಡಬೇಕಾದ್ರೆ ಯೋಚನೆ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಈಗಷ್ಟೇ ಮಳೆ ಬರ್ತಿತ್ತು, ಆಲ್ರೆಡಿ ಬಿಸಿಲು ಹೊಡಿತಾ ಇದೆ ನೋಡ್ಬೋದು. ಸೊ ಡ್ಯೂಟಿಗಳೇನು ಬರ್ತಾ ಇದ್ರೆ ಯಾವುದಾದ್ರೂ ಒಂದು ಮಿನಿಮಮ್ ಡ್ಯೂಟಿ ಆದರೂ ಬಂದುಬಿಟ್ರೆ ಹೆಂಗೋ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ. ಏನು ಗೊತ್ತಾ, 1 ಡ್ಯೂಟಿ ಬರಲಿಲ್ಲ ಅಂತಂದರೆ ಬೇಜಾರು ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಏ ಬಿಡಪ್ಪ ಈ ಚಂದಕ್ಕೆ ಮನೆಯಲ್ಲೇ ಇರ್ಬೋದು ಅನ್ಸ ಮನೆ ಕಡೆಗೆ ಮನ್ಸು ಎಳೆಯೋ ಸ್ಟಾರ್ಟ್ ಆಗಿಬಿಡುತ್ತೆ. ಅದೊಂದು ಗೋಳು ಆಯಿತಾ, ನಮ್ಮ ಮೇಯ್ನ್ ಈ ನಮ್ಮ ಸ್ವಂತ ಕೆಲಸದಲ್ಲಿ ಬಂದು ಇರುವಂಥದ್ದು ಮೇಯ್ನ್ ಪ್ರಾಬ್ಲಮ್ ಅದೇನೆ. ಸ್ವಲ್ಪ ಬೇಜಾರು ಅನ್ಸಿದ್ರೆ ನಾವು ಡ್ಯೂಟಿ ಮಾಡಿ ಮನೆ ಕಡೆಗೆ ಹೊರಟ್ಬಿಡೋದು, ಇಲ್ಲಾಂದರೆ ಸ್ವಲ್ಪ ನೆಗ್ಲಿಜೆನ್ಸ್ ಆಗ್ಬಿಡುತ್ತೆ, ಬಿಡಪ್ಪ ಯಾವಾಗ ಹೋಯ್ತಾನೆ 40 ರೂಪಾಯಿ 30 ರೂಪಾಯಿ ಬಾಡಿಗೆ ಅಂತ ಈ ಥರ ನಮಗೆ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಕಂಟಿನ್ಯೂ ಯಾವುದಾದ್ರೂ ಒಂದು ಡ್ಯೂಟಿ ಸಿಕ್ತಿದ್ರೆ ಮತ್ತೆ ಊಟ ಟೈಮ್ಗಾದಾಗ ಒಂದು ಊಟ ಮಾಡಿಕೊಂಡು 1 ಅವರು 2 ಅವರ್ ರೆಸ್ಟ್ ಮಾಡಿಕೊಂಡು ಡ್ಯೂಟಿ ಕಂಟಿನ್ಯೂ ಮಾಡ್ತೀವಲ್ವ, ಆ ಟೈಮಲ್ಲಿ ಏನಿರುತ್ತೆ ಗೊತ್ತಾ, ಒಂಥರ ಮೈಂಡ್ ಫ್ರೀ ಆಗಿರುತ್ತೆ. ಮತ್ತು ಏನೋ ಒಂಥರ ಅಂದರೆ ಡ್ಯೂಟಿ ಮಾಡೋಕ್ಕೆ ಮನಸ್ಸಿರುತ್ತೆ. ಈ ಥರ ಗಂಟೆ ಗಂಟೆ ನಿಂತ್ಕೋಬಿಟ್ರೆ ಯಾವುದಾದ್ರೂ ಒಂದು ಮಿನಿಮಮ್ ಡ್ಯೂಟಿ ಮಾಡಿದ್ರೆ ನಮ್ಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟೊತ್ತು ನಾವು ವೆಯ್ಟ್ ಮಾಡಿದ್ದು 40 ರೂಪಾಯಿ ಬಾಡಿಗೆಗೆ ನಾವು ಇಷ್ಟೊತ್ತು ವೆಯ್ಟ್ ಮಾಡಿದ್ವಾ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಹಂಗಾಗಿ ಡ್ಯೂಟಿ ಮಾಡೋಕ್ಕೆ ಮನಸ್ಸು ಬರಲ್ಲ. ಸ್ವಲ್ಪ ನೋಡೋಣ ವೆಯ್ಟ್ ಮಾಡ್ತೀನಿ ಇನ್ನೇನು ಮಾಡೋಕ್ಕೆ. ಒಂದು ಡ್ಯೂಟಿ ಸಿಕ್ಕಿದೆ ಇಂದಿರಾನಗರ ಕಡೆಗೆ, ಲೊಕೇಶನ್ ಇಲ್ಲಿ ಕೊಟ್ಟಿದ್ದಾರೆ, ನಾನು ಇಲ್ಲಿದ್ದೀನಿ. ಆದರೆ ಒಳಗಡೆ ಅಂತೂ ಬಿಡೋದಿಲ್ಲ ಇಲ್ಲಿ. ಸೊ ಯಾರೇ ಬಂದರೂ ಕೂಡ ಇಲ್ಲೇ ಬರಬೇಕು ಮೇನ್ ಗೇಟ್ ಹತ್ರಕ್ಕೆ, ಆಟೋ ಎಂಟ್ರಿ ಇಲ್ಲ ಒಳಗಡೆಗೆ. ಸೊ ಬರ್ತಾರೋ ಬರಲ್ವೋ ಅಂತ ಗೊತ್ತಿಲ್ಲ, ಬಂದಿದ್ದರೆ ಚೆನ್ನಾಗಿರೋದು,
ಇಂದಿರಾನಗರ ಕಡೆಗೆ ಹೋಗಿ ಅಲ್ಲಿ ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡ್ಬೋದಿತ್ತು. ಒಂದು ಮೆಸೇಜ್ ಕೂಡ ಹಾಕ್ತೀನಿ, IM@EGL ಮೇನ್ ಗೇಟ್ ಅಂತ, ನೋಡೋಣ ರೀಪ್ಲೈ ಏನಾದರೂ ಬರುತ್ತಾ ಅಂತ. ಬಂದರೆ ಚೆನ್ನಾಗಿರೋದು. ಆಲ್ರೆಡಿ ಒಂದ್ಸತಿ ಡ್ಯೂಟಿ ಬಂದಿತ್ತು, ನನಗೆ ಸಿಕ್ಕಿರಲಿಲ್ಲ, ಯಾರೋ ಬೇರೆ ಎತ್ಕೊಂಡಿದ್ರು, ಆಮೇಲೆ ಕ್ಯಾನ್ಸಲ್ ಮಾಡಿ ಮತ್ತೆ ರೀಬುಕ್ ಮಾಡೋರೆ, ನಾನು ಎತ್ಕೊಂಡಿದ್ದೀನಿ. ನೋಡೋಣ, ಸದ್ಯ ಕಮ್ಮಿಂಗ್ ಅಂತ ಹಾಕೋರೆ, ಸೊ ಬರ್ತಾರೆ, ವೇಟ್ ಮಾಡ್ತೀನಿ 2 ಮಿನಿಟ್ಸ್ ಅಂತ ಹಾಕೋರೆ. ಸೊ ಕನ್ಫರ್ಮೇಶನ್ ಆಯಿತು, ಬರಲಿ ಕಸ್ಟಮರ್, ಇಲ್ಲೇ ವೇಟ್ ಮಾಡುವ. ಕಸ್ಟಮರ್ ಅಂತೂ ಇಂತೂ ನಿಯರ್ ಬಂದಿದ್ದಾರೆ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಇಲ್ಲೇ ವೇಟ್ ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದೆ ಅಪ್ಪ ಮಳೆಲ್ ಅಂತ ಎಲ್ಲಿದ್ದಾರೆ. 3:27 ಆಗಿದೆ, ಮಳೆ ಬೇರೆ ಜೋರು ಹೊಡಿತಾ ಇದೆ. ಇಲ್ಲೇ ಇಂದಿರಾನಗರದಲ್ಲೇ ಇದ್ದೀನಿ, ತಡ 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 ಅಂತ ಹೊಡಿತಾ ಇದೆ ಮಳೆ, ಜೋರಾಗಿ ಹೊಡಿತಾ ಇದೆ, ಅದ್ರ ಜೊತೆಗೆ ಚಳಿ ಇದೆ. ಎಲ್ಲ ಮಾಡಿ ರೆಸ್ಟ್ ಎಲ್ಲ ತಗೊಂಡು ಈಗ ಡ್ಯೂಟಿಗೆ ಅಂತ ಬಂದಿದ್ದೀನಿ. 3:37 ತೋರಿಸ್ತಿದೆ. ಎಲ್ಲಿದ್ದೀನಿ ಅಪ್ಪ ಅಂದರೆ ಇನ್ನರ್ ರಿಂಗ್ ರೋಡು ಕೋರ್ಮಂಗ್ಲ ಕಡೆಗೆ ಹೊರಟಿರೋಂಥ ರೋಡ್ ಇದು, ಅಂದರೆ HSRಗೆ ಡ್ರಾಪ್ ಇರೋದು. ನೋಡ್ಬೋದು ಯಾವ ಮಟ್ಟಕ್ಕೆ ಜಾಮ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು. ಟೈಮ್ನು 4:29. ಹಾಗೆ 3.5 ಕಿಲೋಮೀಟ್ರಿಗೆ 37 ನಿಮಿಷ, ಫುಲ್ಲು ರೋಡ್ ಜಾಮ್. ಹಿಂಗೆ ಆದರೆ ಹೆಂಗಪ್ಪ ದುಡಿಮೆ ಮಾಡೋದು? ಜಸ್ಟ್ ಈಗ ಒಂದು ಡ್ರಾಪ್ ಆಯಿತು, ಎಲ್ಲಿಂದ ಅಂದರೆ ಇಂದಿರಾನಗರಿಂದ ಇಲ್ಲಿ ಕೋರ್ಮಂಗ್ಲ ST-bed ಲೇಔಟ್ಗೆ. ಡ್ಯೂಟಿಗಳಂತೂ ಬರ್ತಾ ಇದೆ, ಬಟ್ ಏನಪ್ಪ ಪ್ರಾಬ್ಲಮ್ ಅಂದರೆ ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮು ರೋಡಲ್ಲಿ. ಹಂಗಾಗಿ ಎಲ್ಲಿಗೆ ಹೋಗೋಣ ಎಲ್ಲಿಗೆ ಬಿಡೋಣ ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನಿರುವಂಥ ಗ್ರೂಪ್ಗಳಲ್ಲಿ ಮತ್ತು ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೆಬ್ಬಲೊಬ್ಬರೆಲ್ಲ ಹೇಳ್ತಿರೋದು ಏನಂತಂದರೆ, ಅಲ್ಲಲ್ಲೇ ಅಲ್ಲಲ್ಲೇ ಎಲ್ಲಾದರೂ ಹೊಡ್ಕೊಳ್ಳೋ, ಎಷ್ಟಾಯ್ತದೆ ಅಷ್ಟು, ಎಲ್ಲೋ ಲಾಂಗ್ ಹೋಗೋಕ್ಕೆ ಹೋಗಬೇಡ ಅಂತ. ಯಾಕಂತಂದರೆ ಸಿಕ್ಕಾಬಟ್ಟೆ ಜಾಮ್ ಆಗೈತೆ, ಅವರೇ ಬಾಡಿಗೆಗಳು ಹಾಕ್ಕೊಂಡು ಹೋಗ್ತಿದ್ದಾರೆ. ಹೋಗಿದ್ರು ಕೂಡ ಏನಾಗ್ತಿದೆ ಅಂತಂದರೆ, ಮಿನಿಮಮ್ ಅಂದ್ರೂ 5-6 ಕಿಲೋಮೀಟ್ರ್ ಟ್ರಾವೆಲ್ ಮಾಡೋಕ್ಕೆ 1-1.5 ಅವರ್ ಅಷ್ಟು ಟೈಮ್ ತೋರಿಸ್ತಿದೆ ಅಂತೆ. ಫ್ರೆಂಡ್ಸಿಗೆ ಫೋನ್ ಮಾಡಿದ್ದಕ್ಕೆ ಅವ್ರು ಹೇಳ್ತಿರೋದು ಇಲ್ಲೆಲ್ಲಾದರೂ ಹೊಡ್ಕೊಳ್ಳೋ ಅಂತ. ಎನಿವೇ ಇನ್ನು ಪೀಕ್ ಅವರ್ ಸ್ಟಾರ್ಟ್ ಆಗುತ್ತೆ 4:59. ಸೊ ಪೀಕ್ ಅವರು ಸ್ಟಾರ್ಟ್ ಆಗೋ ಚಾನ್ಸ್ ಇರೋದ್ರಿಂದಾಗಿ ಪ್ರತಿ ಟ್ರಿಪ್ಗೆ 30 ರೂಪಾಯಿ ಸಿಗುತ್ತೆ. ಇಲ್ಲ ಕೋರ್ಮಂಗ್ಲಲ್ಲೋ ಇಲ್ಲ ಅಂತಂದರೆ HSR ಲೇಔಟಲ್ಲೇ ಹೊಡ್ಕೋ ಅಂತ ಹೇಳ್ತಿದ್ದಾರೆ. ನೋಡೋಣ ಏನು ಮಾಡೋದು ಅಂತ. ನೋಡ್ಬೋದು ಡ್ಯೂಟಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಪ್ರೀಮಿಯಂ 10 ರೂಪಾಯಿ ಅಂತ ಕೊಡ್ತಿದ್ದಾನೆ ಪ್ರತಿ ಟ್ರಿಪ್ಗೆ. ಆಲ್ರೆಡಿ 2 ಬುಕ್ಕಿಂಗು ಕ್ಯಾನ್ಸಲ್ ಆಯಿತು, 2 ಬುಕ್ಕಿಂಗ್ ಕ್ಯಾನ್ಸಲ್ ಆಗಿ ಮತ್ತೆ 3ನೇ ಬುಕ್ಕಿಂಗ್ ಪಿಕಪ್ ಅಂತ ಬಂದಿದ್ದೀನಿ. ಎಷ್ಟು ಅರ್ಜೆಂಟ್ ಆಗಿಬಿಟ್ಟಿದೆ ಅಂತಂದರೆ ನೋಡಿ, ಇವ್ರಿಗೆ ರೋಡ್ ಫುಲ್ಲು ಟ್ರಾಫಿಕ್ ಜಾಮ್ ಆಗೈತೆ, ಎಲ್ಲಪ್ಪ ಬರಬೇಕು. ನಾ ಐ ಆಮ್ ಲುಕಿಂಗ್ ಫಾರ್ ಯು ಅಂತ, IM ಅರೈವ್ಡು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಾನು ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಬಂದು ಇಲ್ಲೇ ವೇಟ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಇಲ್ಲೇ ಕೋರ್ಮಂಗ್ಲದಲ್ಲೇ ಇದ್ದೀನಿ. ಸೊ ಬರಲಿ ಕಸ್ಟಮರು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿದ್ರೆ ಕಾಣ್ತಾನೆ ಇಲ್ಲ ಅವರು. ಇಲ್ಲೇ ಕಸ್ಟಮರ್ ಲೊಕೇಶನ್ ತೋರಿಸ್ತಾ ಇರೋದು, ಅಲ್ಲೇ ಕರೆಕ್ಟಾಗಿದ್ದೀನಿ. ಮೋಸ್ಟ್ಲಿ ಈ ಬಿಲ್ಡಿಂಗ್ ಇರ್ಬೋದು. ಸೊ ಬರಲಿ ವೆಯ್ಟ್ ಮಾಡೋಣ. ಯಾವ ಮಟ್ಟಕ್ಕೆ ಜಾಮ್ ಆಗಿದೆ ಅಂತ ನೋಡ್ಬೋದು ರೈಟ್ ಸೈಡಲ್ಲಿ, ಎಲ್ಲೋ ಈಜಿಯಲ್ಲಿಂದನೇ ಫುಲ್ ಜಾಮ್ ಆಗ್ಬಿಟ್ಟಿದೆ. ರೋಡಲ್ಲಂತೂ ಇಳಿಯೋಕ್ಕಾಗಲ್ಲ, ಹಿಂಗೆ ಜಾಮ್ ಆಗ್ಬಿಟ್ರೆ ಭಾರಿ ಬೇಜಾರಾಗ್ಬಿಡುತ್ತೆ. ಈ ದುಡಿಯೋ ಟೈಮಲ್ಲಿ ಅಂದರೆ ಪೀಕ್ ಅವರಲ್ಲಿ ನಮ್ಮ ಆಟೋಗಳಿಗೆ ಒಳ್ಳೆ ಡ್ಯೂಟಿಗಳು ಬರೋದು, ಅದೇ ಟೈಮಲ್ಲಿ ಈ ಥರ ಜಾಮ್ ಆಗ್ಬಿಟ್ರೆ ಭಾರಿ ಹಿಂಸೆ ಆಗ್ಬಿಡುತ್ತೆ. ಇವಾಗ ನಿಂತಿರುವಂಥ ಜಾಮ್ ಬಂದು ಇಂದಿರಾನಗರವರೆಗೂ, ನಾನು ಹೋಗ್ತಿರೋ ಡ್ರಾಪ್ ಕೂಡ ಇಂದಿರಾನಗರನೇ. ಬಟ್ ನೋಡ್ಬೋದು ಇಲ್ಲಿ ಈಜಿಯಲ್ ಆಪೋಸಿಟಲ್ಲಿ ಅಲ್ಲಿ ಗಂಟ ನಿಂತಿದ್ದಾರೆ ರಿಂಗ್ ರೋಡಲ್ಲಿ. ಆಲ್ಮೋಸ್ಟು 2 ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ ಜಾಮ್ ನಿಂತಿರೋದು. ಇಂಥ ಜಾಮಲ್ಲಿ ಹೆಂಗಪ್ಪ ಹೋಗೋದು, ಹೆಂಗಪ್ಪ ಡ್ಯೂಟಿ ಮಾಡೋದು? ಇದು ನಮ್ಮ ಬೆಂಗಳೂರಲ್ಲಿ ಇರುವಂತಹ ಪರಿಸ್ಥಿತಿ ಜಾಮ್ದು. ಇತ್ತೀಚೆಗೆ ಅಂದರೆ 1-2 ತಿಂಗಳಿಂದ ಜಾಸ್ತಿ ಆಗೋಗಿದೆ ಜಾಮು. ಮುಂಚೆ ಇಷ್ಟು ಜಾಮ್ ಇರಲಿಲ್ಲ, ಹೆಂಗೋ ಡ್ಯೂಟಿ ಹೊಡಿಬೋದಿತ್ತು. ಇವಾಗಂತೂ ಸ್ವಂತ ಗಾಡಿಗಳು ಎತ್ಕೊಂಬರ್ತಾರಲ್ವ. ಜಸ್ಟ್ ಡ್ರಾಪ್ ಆಯಿತು, ಇವಾಗ ಇಲ್ಲೇ ಮುರುಗೇಶ್ಪಾಳ್ಯದಲ್ಲಿದ್ದೀನಿ. ಮುರುಗೇಶ್ಪಾಳ್ಯ ಅಂತ ಅಂದರೆ ಮುರುಗೇಶ್ಪಾಳ್ಯ ಹಿಂಭಾಗ ರಸ್ತಂಭಾಗ ಅಂತೀವಲ್ಲ, ಅಲ್ಲಿದ್ದೀನಿ ಈಗ. ಸೊ ಡ್ಯೂಟಿಗಳಂತೂ ಬರ್ತಿದೆ. ರೋಡಲ್ಲಿರೋ ಟ್ರಾಫಿಕ್ ನೋಡಿದ್ರೆ ಎಲ್ಲಿಗಪ್ಪ ಹೋಗಲಿ ಅನಿಸ್ತದೆ. ಅದ್ರ ಜೊತೆಗೆ ನಂದು ಕ್ಲಚ್ ಏನಿದೆ ಅದು ಪ್ಲೇ ಬಂದುಬಿಟ್ಟಿದೆ. ಸೊ ಹಂಗಾಗಿ ಸ್ವಲ್ಪ ಕೈ ನೋಯ್ತೈತೆ, ಆಯಿತಾ? ಇದು ಪ್ಲೇ ಬಂದುಬಿಟ್ಟೈತೆ. ಈ ಥರ ಪ್ಲೇ ಬರಬಾರ್ದು. ಹಿಂಗೆ ಪ್ಲೇ ಬಂತು ಅಂತಂದರೆ ಕರೆಕ್ಟಾಗಿ ಗೇರ್ ಬೀಳಲ್ಲ, ಮತ್ತು ಕ್ಲಚ್ ಕಟ್ಟಾಗುತ್ತೆ ಅಂತ ಅರ್ಥ. ಈಗ ರೆಡಿ ಮಾಡಿಸ್ಬೇಕಾಗುತ್ತೆ ಮೆಕ್ಯಾನಿಕ್ ಹತ್ರ ತೊಗೊಂಡೋಗಿ, ಇಲ್ಲ ಅಂತಂದರೆ ಯಾವಾಗ ಕಟ್ಟಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವಾಗ ನಮಗೆ ಒಳ್ಳೆ ಬಾಡಿಗೆ ಸೆಟ್ ಆಗಿರುತ್ತೆ ಆ ಟೈಮಲ್ಲಿ ಜಾಸ್ತಿ ಕಟ್ಟಾಗುವಂಥದ್ದು ಅಂದರೆ ಈ ಥರ ಕೈ ಕೊಡೋದು ಗಾಡಿ.
ಸೊ ಬೆಟರು ಯಾವುದಕ್ಕೂ ಒಂದ್ಸತಿ ಹೋಗ್ಬಿಟ್ಟು ಇದನ್ನು ರೆಡಿ ಮಾಡಿಸ್ಕೊತೀನಿ. ಎನಿವೇ ಆಯಿಲ್ ಚೇಂಜ್ ಮಾಡೋ ಟೈಮ್ ಆಗಿದೆ, ಇನ್ನೊಂದು 200-300 ಕಿಲೋಮೀಟರ್ ಆದಮೇಲೆ ಆಯಿಲ್ ಚೇಂಜ್ ಮಾಡಿಸ್ತೀನಿ. ಸೊ ಆ ಟೈಮಲ್ಲಿ ಇದು ಕೂಡ ಫುಲ್ಲು ಸೆಟ್ಟೇ ಚೇಂಜ್ ಮಾಡಿಸ್ಬಿಡ್ತೀನಿ, ಇನ್ನರು ಔಟರು. ಒಂದು 5-6 ತಿಂಗಳು ಬಾಳಿಕೆ ಬರುತ್ತೆ. ಉತ್ತಂಬಾಗಿಂದ ಮತ್ತೆ ಒಂದು ಪಿಕಪ್ ಸಿಕ್ತು, ಅಲ್ಲಿಂದನೇ ಅಕ್ಕಮ್ಮದೆ ಅಲ್ಲೊಂದು 15 ನಿಮಿಷ ವೇಟ್ ಮಾಡಿಕೊಂಡು ಇವಾಗ HSR ಅಗ್ರಾ ಬ್ರಿಡ್ಜ್ ಹತ್ರ ಕೆಳಗಡೆ ಇದ್ದೀನಿ. ನೋಡ್ಬೋದು ಬ್ರಿಡ್ಜ್ ಮೇಲೆ ಜಾಮು, ಕೆಳಗಡೆ ಜಾಮು, ಜಾಮು ಜಾಮು ಫುಲ್ ಎಲ್ಲ. ಜಸ್ಟ್ ಈಗ ಡ್ರಾಪ್ ಆಯಿತು ಎಲ್ಲಪ್ಪ ಅಂದರೆ HSR ಲೇಔಟು ಫಸ್ಟ್ ಸೆಕ್ಟರ್ ಹತ್ರ ಇದ್ದೀನಿ. 171 ರೂಪಾಯಿ ಅದನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಟೈಮ್ ನೋಡ್ಬೋದು 8:41 ಗೋ ಟು. ಆ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಗಾಡಿನೇ ಓಡಿಸೋಕ್ಕಾಗಲ್ಲ ಆ ಮಟ್ಟಕ್ಕೆ ಟ್ರಾಫಿಕ್ ಇದೆ. ಹೆಂಗೋ ಎಷ್ಟಾಯ್ತದೆ ಅಷ್ಟು ಮಾಡಿದ್ದೀನಿ, ನಾನಂತೂ ಲೆಕ್ಕ ಮಾಡಿಲ್ಲ ಎಷ್ಟು ಮಾಡಿದ್ದೀನಿ ಅಂತಂದ್ಬಿಟ್ಟು. ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡು ಸೀದಾ ಮನೆ ಕಡೆಗೆ ಹೊರಟ್ಬಿಡೋಣ ಅಂತ. ನನ್ನ ಕೈಯಲ್ಲಿ ಆಗೋಷ್ಟು ಅಂದರೆ ನನ್ನ ಲೆವೆಲ್ ಬೆಸ್ಟಷ್ಟು ನಾನು ಡ್ಯೂಟಿ ಮಾಡಿದ್ದೀನಿ. ಇನ್ನು ಯಾವುದಾದ್ರೂ ಒಂದು ಮನೆ ಕಡೆಗೆ ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ. ಒಟ್ಟು ನಾನು ಒಂದು 1.5 ಕಿಲೋಮೀಟ್ರು ಬಂದಿದ್ದೀನಿ ಪಿಕಪ್ಗೆ, ಯಾವುದು ಮನೆ ಕಡೆ ಸಿಕ್ತು ಅಂತ ಅಂದ್ಬಿಟ್ಟು. ಕಸ್ಟಮರ್ ಲೊಕೇಶನ್ ಕೊಟ್ಟಿರೋದು ಇಲ್ಲಿ, ಕಸ್ಟಮರ್ ನೋಡಿ ಬೇರೆ ಗಾಡಿ ಹತ್ಕೊಂಡು ಹೋಗ್ತವನೆ. ಸೊ ಇದು ಕಣ್ರಿ ಬೆಂಗಳೂರಲ್ಲಿ ಎಲ್ಲ ಗಾಡಿಗಳನ್ನೂ ಬುಕ್ ಮಾಡ್ಬಿಡೋದು ನೋಡ್ರಿ. ಅವನು ಪಾಸ್ ಆಯ್ತವನೆ ಮೋಸ್ಟ್ಲಿ, ಬೇರೆ ಗಾಡಿಯಲ್ಲಿ ಯಾವುದೋ ಪಾಸ್ ಆಗ್ತಾನೆ. ಇರಿ ಫೋನ್ ಮಾಡಿ ನೋಡೋಣ. ಕಟ್ ಮಾಡ್ದ ಒಂಟೆ ಆಯ್ತು ನೋಡ್ರಿ ಇಲ್ಲಿ. ಸರಿ, ಬೇರೆ ಒಂದು ಡ್ಯೂಟಿ ಸಿಕ್ತು ನೋಡಿ, ಕ್ಯಾನ್ಸಲ್ ಮಾಡ್ದ. ಈಗ ಇಂಥ ಕಚ್ಚಡ ನನ್ನ ಮಕ್ಕಳು ಕೂಡ ಇರ್ತಾರೆ, ಬೈದರೆ ನಮಗೂ ಬೇಜಾರಾಗುತ್ತೆ ಕಸ್ಟಮರ್ಗಳನ್ನ ಬೈಬಾರ್ದು ಅಂತ. ಆದರೆ ಇಂಥ ಥರ್ಡ್ ಕ್ಲಾಸ್ಗಳು ಇರ್ತಾರೆ, 1.5 ಕಿಲೋಮೀಟ್ರ್ ಬಂದಮೇಲೆ ಕ್ಯಾನ್ಸಲ್ ಮಾಡವನೆ. ನನಗೇನಾದರೂ ಯೂಸ್ ಇದೆಯಾ? ನಾನು ಹೆಂಗೋ ಬ್ಲೂ ಮಾರ್ಕ್ ನೋಡಿದ್ದಕ್ಕೆ ಒಂದು 300-400 ಮೀಟ್ರ್ ನಾನು ಹೆಂಗೋ ಸೇವ್ ಮಾಡಿಕೊಂಡೆ, ಇಲ್ಲಾಂದಿದ್ರೆ ಸುಮ್ಮನೆ ಹೋಗ್ಬೇಕಿತ್ತು ನೋಡ್ರಿ. ಇಂಥ ಕಚಡಗಳೂ ಇರ್ತಾರೆ ನೋಡೋಣ. ಇನ್ನು ಮತ್ತೆ 1 ಕಿಲೋಮೀಟ್ರ್ ಇವ್ನಿಗೆ ಪಿಕಪ್ಗಂತ ಬಂದೆ, ಇನ್ನು ಇಲ್ಲಿ 1 ಕಿಲೋಮೀಟ್ರ್ ಪಿಕಪ್ಗಂತ ಹೋಗಬೇಕು. ಇದು ಕೂಡ ಹೋಗಿ ಪಿಕಪ್ಗಂತ ಹೋದರೆ ಆಲ್ಮೋಸ್ಟು 2.5 ಕಿಲೋಮೀಟ್ರ್ ನಾನು ಸುಮ್ಮನೆ ಖಾಲಿ ಹೋದಂಗೆ ಆಯ್ತದೆ, 900 ಮೀಟ್ರ್ ಐತೆ. ಬೆಳಗ್ಗೆ ಇಲ್ಲೇ ಗ್ಯಾಸ್ ಹಾಕ್ಸಿದ್ದು, ಇದಾದಮೇಲೆ ಮತ್ತೆ ಇಲ್ಲೇ ಬಂದಿದ್ದೀನಿ. 170 ರೂಪಾಯಿ ಬೆಳಗ್ಗೆ ಗ್ಯಾಸ್ ಹಾಕ್ಸಿದ್ದು. ಅದಾದಮೇಲೆ ಈಗ ಟೈಮ್ ಎಷ್ಟಪ್ಪ ಅಂದರೆ ಆಲ್ಮೋಸ್ಟು 9:48 ಆಗಿದೆ. ಸೊ ಗ್ಯಾಸ್ ಅಂತ ಫುಲ್ ಖಾಲಿ ಆಗಿಬಿಟ್ಟಿದೆ, ಎಷ್ಟು ಹಿಡಿಸುತ್ತೆ ಅಷ್ಟು ಹಾಕಿಸ್ಕೊಂಡ್ರೆ ಆಯಿತು. ಇದು ಬಂದು ಸರ್ಜಾಪುರ ರೋಡಲ್ಲಿರುವಂಥ ಬಂಕು ನೋಡ್ಬೋದು, ಪ್ರೆಷರ್ ಅಷ್ಟಿಲ್ಲ, 170-180 ಹತ್ತತ್ರ ಇದೆ. ಆದರೆ ದಾಟ್ತಾ ಹೋಯ್ತಾನೆ ಐತೆ, ಅದು ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ. ಒಳ್ಳೇದೆ ಬಿಡಿ, ನಮಗೂ ಬೇಕು ಗ್ಯಾಸ್. 315-316 317 ರೂಪಾಯಿ ಹಿಡಿಸೈತೆ ಗ್ಯಾಸು. ಜಸ್ಟು ಈಗ ಮನೆಗೆ ಬಂದಿದ್ದೀನಿ, ಟೈಮ್ ನೋಡ್ಬೋದು 10:03. ಬನ್ನಿ ಇವತ್ತೆಷ್ಟು ಮಾಡಿದ್ದೀನಿ ಅಂತ ಹೇಳ್ಬಿಡ್ತೀನಿ ಲೆಕ್ಕನ. ಇವತ್ತಿನ ಅರ್ನಿಂಗ್ಸ್ ಮೊದಲನೇದು ನಮ್ಮ ಯಾತ್ರೆಯಿಂದ ಹೇಳಬೇಕಂದ್ರೆ, ಬೆಳಗ್ಗೆ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಓಲಾದಲ್ಲಿ, ಓಲಾಯಿಂದನೇ ಸ್ಟಾರ್ಟ್ ಆಗಿದ್ದು ಇವತ್ತು ಡ್ಯೂಟಿ. ಸೊ ನಮ್ಮ ಯಾತ್ರಿನಲ್ಲಿ 474 ರೂಪಾಯಿ, ಹಾಗೆ ಊಬರ್ ಕೂಡ ಓಪನ್ ಮಾಡ್ಕೊತೇನೆ. ಊಬರಲ್ಲಿ ನೋಡ್ಬೋದು 930 ರೂಪಾಯಿ ಆಗಿದೆ. ರ್ಯಾಪಿಡೋದಲ್ಲಿ ಯಾವುದೇ ಥರ ಡ್ಯೂಟಿ ಮಾಡಿಲ್ಲ, ಓಲಾದಲ್ಲಿ ನಾನು ಇದರಲ್ಲಿ ಸಿಮ್ ಕಾರ್ಡ್ ಇಲ್ಲ, ಸೊ ಹಂಗಾಗಿ ಲಾಗ್ಔಟ್ ಆಗಿದೆ ಅದು. ನಂದು ಮೈನ್ ಫೋನ್ ಏನಿದೆ ಅದರಲ್ಲಿ ನಾನು ಯೂಸ್ ಮಾಡ್ತಾ ಇರೋದು. ಇದನ್ನು ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ. ಇವತ್ತಿನ ಡ್ಯೂಟಿ ಹೆಂಗಿತ್ತು ಅಂತ ಕೇಳೋದಾದರೆ, ಬೆಳಗ್ಗೆ ಒಂದು 8:30 ಅಷ್ಟರಲ್ಲಿ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು. ಈಗ 10:00 ಆಲ್ಮೋಸ್ಟು 14 ಅವರ್ ಡ್ಯೂಟಿ ಮಾಡಿದ್ದೀನಿ. ಬಟ್ ಏನಪ್ಪ ಅಂತಂದರೆ ಕಂಟಿನ್ಯೂ ಡ್ಯೂಟಿ ಮಾಡೋಕ್ಕಾಗಿಲ್ಲ. ರೀಸನ್ ಏನು ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರಂಗೆ ಮಧ್ಯಾಹ್ನ ಹೊತ್ತು ಸುಮಾರು ಹೊತ್ತು ಟೈಮ್ ವೇಸ್ಟ್ ಆಗೋಯ್ತಾಯ್ತಾ, ಹಂಗಾಗಿ ಡ್ಯೂಟಿ ಮಾಡೋಕ್ಕಾಗಿಲ್ಲ.
ಡೇ ಟೈಮಲ್ಲಿ ಏನಪ್ಪ ಗೊತ್ತಿಲ್ಲ, ಡ್ಯೂಟಿ ಅಂತೂ ಬರ್ತಿಲ್ಲ. ಮುಂಚೆ ಆದರೂ ಈ ಮಿನಿಮಮ್ ಆದರೂ ಬರೋದು, ಅದು ಕೂಡ ಬರ್ತಿಲ್ಲ. ಮತ್ತೆ ಮಳೆ ಬರ್ತಿದೆ ಅಲ್ವಾ, ಜನಗಳೆಲ್ಲ ಸ್ವಲ್ಪ ಓಡಾಟ ಸ್ವಲ್ಪ ಕಡಿಮೆನೆ, ಬೇಗ ಬೇಗ ಹೋಗಿ ಮನೆಗೆ ಸೇರ್ಕೊ ಅಂತಾರೆ. ಸೊ ಅದು ಕೂಡ ರೀಸನ್ ಆಗಿರ್ಬೋದು. ಮತ್ತೆ ಸಾಯಂಕಾಲ ಇದ್ದಿದ್ದಂಗೆ ಹೆವಿ ಟ್ರಾಫಿಕ್ ಜಾಮ್ ಆಗೋಯ್ತು ಆಯ್ತಾ ಮಳೆ ಬಂದಮೇಲೆ. 3 ಕಿಲೋಮೀಟ್ರ್ 3.5 ಕಿಲೋಮೀಟ್ರಿಗೆಲ್ಲ ನೀವು ನೋಡ್ದಂಗೆ 40 ನಿಮಿಷ 35 ನಿಮಿಷ ನಮ್ಮ 3/4 ಗಂಟೆ ಅಷ್ಟು ಟೈಮ್ ತಗೊತಾ ಇದೆ. ಸೊ ಹಂಗಿದ್ದಾಗ ನಾವು ಡ್ಯೂಟಿ ಹೆಂಗೆ ಮಾಡೋಕ್ಕಾಗುತ್ತೇಳಿ. ಮತ್ತು ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೂಡ ಕೇಳಿದೆ ಹೇಗಿದೆ ಅಂತ. ಅವರೆಲ್ಲ ಸ್ಕ್ರೀನ್ ಶಾಟ್ ಹಾಕಿ ಶೇರ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರು, ನೋಡಪ್ಪ ಇಷ್ಟಾಗಿದೆ ಅಂತ. ಅಂದರೆ 10 ಕಿಲೋಮೀಟ್ರ್ ಹೋಗೋಕ್ಕೆ 1.5 ಅವರು, 1.75 ಅವರು, 2 ಅವರು ಹಿಂಗೆಲ್ಲ ತೋರಿಸೋದೆಲ್ಲ ಸ್ಕ್ರೀನ್ ಶಾಟ್ ಹಾಕಿದ್ರು ನನಗೂ. ಫೋನ್ ಮಾಡಿ ಹೇಳೋದು ಮಾತಾಡಿದ್ರು. ಸೊ ತಲೆ ಕೆಟ್ಟೋಯ್ತು, ಅಲ್ಲಲ್ಲೇ ಎಲ್ಲಾದರೂ ಹೊಡ್ಕೊಳ್ಳೋ, ಎಲ್ಲೋ ಲಾಂಗ್ ಹೋಗೋಕೆ ಹೋಗಬೇಡ ಅಂದರು. ಬಟ್ ಏನು ಮಾಡೋಕ್ಕಾಗಲ್ಲ, ನಾನು ಸ್ವಲ್ಪ ಇಂದಿರಾನಗರ ಕೋರ್ಮಂಗ್ಲ ಈ ಕಡೆನೇ ಸುತ್ತಾಡಿದೆ, ಬೆಳಂದೂರು ಹಿಂಗೆ ಎಚ್ ಎಸ್ ಆರ್ ಲೇಔಟು ಇಷ್ಟರಲ್ಲೇ ಡ್ಯೂಟಿ ಮಾಡಿಕೊಂಡೆ. ಈ ಏರಿಯಾಗಳಲ್ಲೇ ಜಾಸ್ತಿ ಇರೋದು, ರಿಂಗ್ ರೋಡಲ್ಲೇ ಜಾಸ್ತಿ ಟ್ರಾಫಿಕ್ ಇರೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಹಂಗಾಗಿ ಡ್ಯೂಟಿ ಇಷ್ಟು ಮಾಡ್ಕೊಂಬಂದಿದ್ದೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮತ್ತೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಬಾಯ್, ನಮಸ್ಕಾರ.